ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ತೇಳು ಆ ಶಾಂತಿಯುತ ನೌಕಾಪಡೆಯ ಹಿರಿಮೆಯನ್ನು ಸಂಪೂರ್ಣವಾಗಿ ವಿವರಿಸುವ ಒಂದೇ ಒಂದು ನುಡಿಗಟ್ಟು ಇದೆ ಅದು ಒಂದು ದಿನದಲ್ಲಿ ಭೂಮಿಯ ಮೇಲಿನ ಯಾವುದೇ ಬಂದರನ್ನು ನಾಶಪಡಿಸಬಹುದು ಅಥವಾ ಪ್ರಪಂಚದ ವಾಣಿಜ್ಯ ನೌಕಾಪಡೆಗಳನ್ನು ಅದರ ಮುಂದೆ ಒಗ್ಗೂಡಿಸಿದರೆ ಸಮುದ್ರದ ತಳಕ್ಕೆ ಮುಳುಗಿಸಬಹುದು ಮತ್ತು ಮಾನವ ಸೌಹಾರ್ದತೆಯು ಎಲ್ಲ ಸೊಗಸಾದ ಪ್ರದರ್ಶನದ ಅಡಿಯಲ್ಲಿ ಮಾನವ ದ್ವೇಷದ ಆಳವನ್ನು ಎಷ್ಟೋ ಮರೆಮಾಚಲಾಗಿದೆ ಫ್ರೆಂಚ್ ನೌಕಾ ತಂಡವೊಂದು ಮತ್ತು ಅದರ ಅಧಿಕಾರಿಗಳು ತಮ್ಮ ದೇಶವನ್ನು ಛಿದ್ರಗೊಳಿಸದ ಆ ಹರ್ಷಭರಿತ ಚಕ್ರವರ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಉತ್ಸುಕರಾಗಿದ್ದರು ಇನ್ನೊಬ್ಬ ರಷ್ಯನ್ ಮತ್ತು ನೌಕಾಪಡೆ ಅಧಿಪತಿಗಳು ತಮ್ಮ ಕಡು ವೈರಿ ಮತ್ತು ಪ್ರತಿಸ್ಪರ್ಧಿ ಅವರು ತುಂಬಾ ಆಡಂಬರದಿಂದ ಗೌರವಿಸುವ ಶಕ್ತಿ ಎಂದು ತಿಳಿದಿರಬೇಕು ಹಾಗೂ ಚಕ್ರವರ್ತಿಯು ಅತ್ಯಂತ ಬಲತ್ಕಾರಿ ಮತ್ತು ಅಪಾಯಕಾರಿ ವೈರಿಗಳನ್ನು ಹೊಗಳಲು ನೌಕಾ ನಿಯಮಗಳನ್ನು ಮುರಿದ ಹಿಂದಿನ ದಿನವಷ್ಟೇ ಅಧಿಕಾರ ಹೊಂದಿದ್ದರು ಮೂರನೆಯವನು ಆ ಆಸ್ಟ್ರಿಯಾದವನು ಕಾಲುವೆಯನ್ನು ನಿರ್ಮಿಸಿದ ಆತನ ಯಜಮಾನನು ಪ್ರಭುತ್ವದಿಂದ ಹೊರಹಾಕಲ್ಪಟ್ಟನು ಮತ್ತು ಅವನ ಅರ್ಧ ಅಧಿಕಾರದಿಂದ ತನ್ನ ಸಂಪೂರ್ಣ ಉದ್ದದ ಕಾಲುವೆಯು ಅದರ ಮಾರ್ಗದಲ್ಲಿ ತಿರುಗುವ ಪ್ರಾಂತ್ಯದಲ್ಲಿ ಮೋಸದ ವ್ಯಾಪಾರ ಮಾಡಿದನು ಅಲ್ಲಿ ಡೆನ್ಮಾರ್ಕ್ನಿಂದ ಬಂದ ಹಡಗುಗಳಿದ್ದವು ಅದರ ಪ್ರಸ್ತುತ ಮಾಲೀಕರಿಂದ ಹಾಲ್ಸ್ಟೀನ್ ಹರಿದು ಹೋಯಿತು ಹಾಗೂ ಹಾಲಾಂಡ್ನಿಂದ ಕೆಲವು ದಿನ ಪ್ರತಿಯೊಬ್ಬ ವ್ಯಕ್ತಿಯು ಭಯ ಅಥವಾ ಬೇರೆ ರೀತಿಯಲ್ಲಿ ಜರ್ಮನಿಯು ಮತ್ತೊಂದು ವಿಜಯದ ಮೂಲಕ ವಸಾಹತುಗಳನ್ನು ವಾಣಿಜ್ಯದ ಮತ್ತು ಟ್ರಾನ್ಸ್ಮರೀನ್ ವೃತ್ತಿ ಜೀವನ ಕ್ರಮವನ್ನು ವಶಪಡಿಸಿಕೊಳ್ಳುತ್ತದೆ ಎಂದು ಭಯಪಡುತ್ತಾರೆ ಚಕ್ರವರ್ತಿ ಶಾಂತಿಯ ಬಗ್ಗೆ ಮಾತನಾಡಿದರು ಅಡ್ಮಿರಲ್ಗಳು ಶಾಂತಿಯನ್ನು ಆಶಿಸಿದರು ಪ್ರಪಂಚದ ವಾರ್ತಾ ಪತ್ರಿಕೆಗಳು ಕೋರಸ್ನಲ್ಲಿ ಇದು ಶಾಂತಿಯ ನಿರೀಕ್ಷೆಗಳೆಂದು ಘೋಷಿಸುತ್ತವೆ ಆದರೆ ಆ ಪ್ರದರ್ಶನದಲ್ಲಿ ಎಲ್ಲವೂ ಹಿಂದಿನ ಯುದ್ಧದ ಬಗ್ಗೆ ಹೇಳುತ್ತದೆ ಅಥವಾ ದೂರದ ಕೆಲವು ದಿನಗಳ ನಂತರ ಬರಲಿವೆ ಈ ಜಗತ್ತಿನಲ್ಲಿ ಇಷ್ಟು ಭವ್ಯವಾದ ಆಚರಣೆ ಎಂದೂ ಇರಲಿಲ್ಲ ಅಥವಾ ಅಪ್ರಾಮಾಣಿಕತೆಯ ಮೂಲಕ ಕಳಂಕದೊಂದಿಗೆ ನುಸುಳಿದವು ನ್ಯೂಯಾರ್ಕ್ ಈವ್ನಿಂಗ್ ಪೋಸ್ಟ್ ಸಂಜೆಯ ವಾರ್ತೆ ಈ ಕೆಳಗಿನಂತೆ ಕಾಮೆಂಟ್ ಮಾಡಿದೆ ಯುದ್ಧ ನೌಕೆಗಳ ಒಟ್ಟುಗೂಡಿಸುವಿಕೆಯಲ್ಲಿ ಶಾಂತಿ ಪ್ರೀತಿಯ ಹಿಮ್ಮುಖ ಮನೋಭಾವವು ಸ್ಪಷ್ಟವಾಗಿ ಗೋಚರವಾಗುತ್ತದೆ ಪ್ರತಿಯೊಂದು ರಾಷ್ಟ್ರವು ತನ್ನ ದೊಡ್ಡ ಹಡಗುಗಳು ಮತ್ತು ಭಾರವಾದ ಬಂದೂಕುಗಳನ್ನು ಕಳುಹಿಸುತ್ತದೆ ಕೇವಲ ಸೌಜನ್ಯದ ಕ್ರಿಯೆಯಾಗಿ ಅಲ್ಲ ಆದರೆ ಒಂದು ರೀತಿಯ ಅಂತರರಾಷ್ಟ್ರೀಯ ಪ್ರತ್ಯಕ್ಷ ವಿರೋಧವಾದ ಪ್ರದರ್ಶನವಾಗಿದೆ ಬ್ರಿಟಿಷ್ ನೌಕಾಪಡೆಯ ಮೀಸಲಾಗಿಟ್ಟಿರುವ ತನ್ನ ಹತ್ತು ಅತ್ಯಂತ ಶಕ್ತಿಶಾಲಿ ಹಡಗುಗಳನ್ನು ಕೇವಲ ತನ್ನ ಬಳಿ ಇರುವ ವಸ್ತುವಿನ ಮಾದರಿಯಾಗಿ ರವಾನಿಸುತ್ತದೆ ಮತ್ತು ಕಾರ್ಯಾಚರಣೆ ವಾಯು ಪ್ರದೇಶದೊಂದಿಗೆ ಒಬ್ಬನು ಹೇಳುತ್ತಾನೆ ಓ ರಾಷ್ಟ್ರಗಳೇ ತಕ್ಕ ಸಮಯದಲ್ಲಿ ಎಚ್ಚರವಾಗಿರಿ ಹಾಗೂ ಸಮುದ್ರಗಳ ಒಡತಿಯನ್ನು ಕೆಣಕಬೇಡಿ ಎಂಬುದಾಗಿ ಫ್ರೆಂಚ್ ಮತ್ತು ರಷ್ಯನ್ ನೌಕಾ ತಂಡಗಳು ಅದೇ ರೀತಿಯಲ್ಲಿ ಅತಿಥೇಯ ವಿಲಿಯಂ ತುಂಬಾ ಸ್ನೇಹಪರ ಪ್ರಗತಿಯನ್ನು ಸಾಧಿಸಲು ಉಲ್ಲಾಸಕ್ಕೊಳಗಾಗದಂತೆ ವಿಕಾರವಾಗಿ ತಮ್ಮ ಹುಬ್ಬುಗಂಟಿಕ್ಕಿಕೊಂಡರು ನಮ್ಮದೇ ಆದ ಅಮೇರಿಕನ್ ಹಡಗುಗಳು ನೌಕಾಪಡೆಯಲ್ಲಿ ನಿಸ್ಸಂದೇಹವಾಗಿ ಅನೇಕ ಅಧಿಕಾರಿಗಳು ನಾವಿಕರನ್ನು ಉತ್ತೇಜನ ಪಡಿಸುವ ಭಾವನೆಯೊಂದಿಗೆ ಕೂಡಿ ಬಂದವು ಇದು ಅಹಂಕಾರಿ ಯುರೋಪಿಯನ್ನರು ಸಮುದ್ರದಾದ್ಯಂತ ನೌಕಾಪಡೆಯ ಶಕ್ತಿಯು ಹೆಚ್ಚುತ್ತಿದೆ ಎಂದು ಕಲಿಯುವ ಸಮಯವಾಗಿದೆ ಅದನ್ನು ಅವರು ಲಘುವಾಗಿ ಎಣಿಸದಿರುವುದು ಉತ್ತಮ ವಿಶೇಷವಾಗಿ ಚೌಫೆ ವಾಯುಸೇನೆ ಫ್ರೆಂಚ್ ಮತ್ತು ರಷ್ಯನ್ನರ ಉಪಸ್ಥಿತಿಗೆ ಅಂಟಿಕೊಳ್ಳುತ್ತದೆ ಅಂತರರಾಷ್ಟ್ರೀಯ ಶಾಂತಿಯ ಪ್ರೇಮಿಗಳಿಗಾಗಿ ವಿಶೇಷವಾಗಿ ಜರ್ಮನಿಯ ಪ್ರೇಮಿಗಳಾಗಿ ಅವರು ನಿಜವಾಗಿ ಹಾಸ್ಯಾಸ್ಪದರಾಗಿದ್ದಾರೆ ಫ್ರಾನ್ಸ್ನ ಕೆಲವು ಭಾಗಗಳಲ್ಲಿ ಆಕ್ರೋಶ ಕಾರ್ಯ ಹೆಚ್ಚಾಗಿದೆ